Hi, hello everybody. Sumukha e-solutions ke tammellarigu hardika swagata. So, idu November 2021 ke sambandhisida monthly recap of current affairs. So, naavu idannu mooru part galalli maartta ideve. So, idu part 1. Okay? So, idralli sari sumaru 50 inkittalu hechu questions galive. So, idu art and culture, kelavella pramukha dinagalu, kelavella prashastigalu, organizations and appointments, hagene ಸುದ್ದಿ ವಿಷಯ ಅಂದ್ರೆ ಸ್ಪೋರ್ಟ್ಸ್ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಹಾಕೊಂಡಿದ್ದೇವೆ ಹಾಗೂ ಯಾರಿಗೆಲ್ಲ ಈ ವಿಡಿಯೋಗೆ ಸಂಬಂಧಿಸಿದ ಪಿಪಿಟಿ ಅಥವಾ ಪಿಡಿಎಫ್ಗಳ ಅಗತ್ಯ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಬ್ಲಾಕ್ ಸ್ಪಾಟ್ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಖಂಡಿತವಾಗಿ ಆಕ್ಸೆಸ್ ಅನ್ನು ಪಡ್ಕೊಬಹುದು ಸೊ ದಿಸ್ ಇಸ್ ವಿತ್ ರೆಫರೆನ್ಸ್ ಟು ಪಾರ್ಟ್ 1 ಆಫ್ ಅ ಮಂತ್ಲಿ ರಿಕ್ಯಾಪ್ ಸೆಷನ್ ಈಗ ಮೊದಲನೇ ಪ್ರಶ್ನೆಗಿಂತ ಮುಂಚೆ ಸೊ ಇದನ್ನು ನೋಡಿ ನಾವು ಸ್ವಿಫ್ಟ್ ಆಗಿ ಮಾಡ್ತಾ ಇದ್ದೇವೆ ಈ ಕ್ಲಾಸಸ್ ಅನ್ನು ಯಾಕಂದ್ರೆ ಇದು ಆಲ್ರೆಡಿ ನಮ್ಮ ಡೈಲಿ ನ್ಯೂಸ್ ಗಳಲ್ಲಿ ಅದನ್ನು ಚರ್ಚೆ ಮಾಡಿದ್ದೇವೆ ಸೊ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಇರುವಂತ ಈ ಡೇಟ್ ಗೆ ಅನುಗುಣವಾಗಿ ಯಾರೆಲ್ಲ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮ ನಮ್ಮ ಡೈಲಿ ಅನಾಲಿಸಿಸ್ ಗೆ ಸಂಬಂಧಿಸಿದ ಈ ದಿನಾಂಕದ ವಿಡಿಯೋವನ್ನು ನೀವು ಗಮನಿಸಿದ್ರೆ ಅಥವಾ ನೀವು ವೀಕ್ಷಣೆ ಮಾಡಿದ್ರೆ ಖಂಡಿತವಾಗಿ ಈ ಪ್ರಶ್ನೆಗೆ ಸಂಬಂಧಿಸಿದ ಇನ್ನೂ ಹೆಚ್ಚುವರಿ ಆಗಿರುವಂತಹ ಡೀಟೇಲ್ಸ್ ಅನ್ನು ನೀವು ಆಕ್ಸೆಸ್ ಪಡ್ಕೊಬಹುದು ಓಕೆ ಸೊ ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ದಿ ಸೆಷನ್ ಮೊದಲನೇ ಪ್ರಶ್ನೆ ಹೀಗಿದೆ 11ನೇ ಶತಮಾನದ ಕಲ್ಲೇಶ್ವರ ದೇವಾಲಯವು ಯಾವ ಜಿಲ್ಲೆಯಲ್ಲಿದೆ ಅಂತ ಇದೆ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದಟ್ ಈಸ್ ವಿಜಯನಗರ ಜಿಲ್ಲೆ ಸೊ ಈ ಪ್ರಶ್ನೆ ನಮಗೆಲ್ಲ ಗೊತ್ತಿರುವ ಹಾಗೆ ಯಾಕಂದ್ರೆ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂಥದ್ದು ಈ ದೇವಸ್ಥಾನದ ಒಂದು ಗೋಪುರವನ್ನು ಇತ್ತೀಚೆಗೆ ಯಾರೋ ತಡರಾತ್ರಿ ಅದನ್ನು ಧ್ವಂಸಗೊಳಿಸಿದ್ದಾರೆ ಸೊ ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಒಂದು ಹಿನ್ನೆಲೆ ಅಂಗವಾಗಿ 11ನೇ ಶತಮಾನದಲ್ಲಿ ನಿರ್ಮಿಸಲಾದಂಥ ಈ ಒಂದು ಕಲ್ಲೇಶ್ವರ ದೇವಸ್ಥಾನ ಅಂತ ಹೇಳುವಂಥದ್ದು ಇದು ವಿಜಯನಗರದಲ್ಲಿರುವಂಥದ್ದು ಹಾಗೂ ಇದನ್ನು ಕಲ್ಯಾಣ ಚಾಲುಕ್ಯ ದೊರೆ ಆಗಿರುವಂತಹ ತ್ರಿಲೋಕ್ಯ ಮಲ್ಲ ದೇವ ಅವರು ನಿರ್ಮಿಸಿದ್ದಾರೆ ಅಂತ ಹೇಳುವಂಥದ್ದು ಎರಡನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯವು ನವೆಂಬರ್ 1ರಂದು ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ದಟ್ ಈಸ್ ಮಹಾರಾಷ್ಟ್ರ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ರಾಜ್ಯಗಳು ತಮ್ಮ ನವೆಂಬರ್ 1ರಂದು ತಮ್ಮ ಸಂಸ್ಥಾಪನಾ ದಿನವನ್ನು ಆಚರಿಸಿತು ಅದರಲ್ಲಿ ಆಂಧ್ರಪ್ರದೇಶ್ ಛತ್ತೀಸ್ಗಡ್ ಹರಿಯಾಣ ಹಾಗೂ ನಾವು ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಕೇರಳ ಮಧ್ಯಪ್ರದೇಶ್ ಸೊ ಒಟ್ಟು 6 ರಾಜ್ಯಗಳು ತಮ್ಮ ಸಂಸ್ಥಾಪನಾ ದಿನವನ್ನು ನವೆಂಬರ್ 1ರಂದು ಆಚರಿಸ್ತಾ ಇದೆ ಆದ್ರೆ ಮಹಾರಾಷ್ಟ್ರ ಇದೆಯಲ್ಲ ಅದು ಮೇ 1ರಂದು ತನ್ನ ಫೌಂಡೇಶನ್ ಡೇ ಅನ್ನು ಆಚರಿಸುವಂಥದ್ದು ಹಾಗೆಯೇ ಹಿಂದೆ ತಮಿಳುನಾಡು ಕೂಡ ಇದೇ ರೀತಿ ಸಂಸ್ಥಾಪನಾ ದಿನವನ್ನು ನವೆಂಬರ್ 1ರಂದು ಆಚರಿಸ್ತಾ ಇತ್ತು ಆದರೆ ಈಗ ಆ ದಿನಾಂಕವನ್ನು ಬದಲಾವಣೆ ಮಾಡಿದೆ ಯಾಕಂದ್ರೆ ಜುಲೈ 18ರಂದು ಮದ್ರಾಸಿಂದ ತಮಿಳುನಾಡು ಅಂತ ಹೇಳುವಂತಹ ಹೆಸರಿನ ಬದಲಾವಣೆಯ ಆ ದಿನದಂದು ತಮ್ಮ ಸಂಸ್ಥಾಪನಾ ದಿನ ಅಥವಾ ಫಾರ್ಮೇಶನ್ ದಿನವನ್ನು ತಮಿಳುನಾಡು ಆಚರಿಸ್ತಾ ಇದೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ 2021 ಎಷ್ಟು ಕ್ರೀಡಾಪಟುಗಳಿಗೆ ಈ ವರ್ಷ ನೀಡಲಾಗುತ್ತಿದೆ ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ದಟ್ ಈಸ್ 12 ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷದಿಂದ ಈ ಪ್ರಶಸ್ತಿಯನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಬದಲಾಗಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳಿದನ್ನು ಕೊಡಲಾಗ್ತಾ ಇದೆ ಸೊ ಈ ವರ್ಷ 12 ಮಂದಿ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಸೊ ಸ್ಪೆಷಲಿ ಸ್ಪೋರ್ಟ್ಸ್ ನಲ್ಲಿರುವಂತಹ ಸ್ಪೆಕ್ಟಾಕ್ಯುಲರ್ ಅಂಡ್ ಮೋಸ್ಟ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಮಾಡಿದಂತಹ ಕ್ರೀಡಾಪಟುಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಸೊ ಈ ಪಟ್ಟಿ ನಮ್ಮ 12 ಈ ಒಂದು ಧ್ಯಾನ್ಚಂದ್ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆಯುವವರ ಈ ಒಂದು ಡೀಟೇಲ್ಸ್ ಇಲ್ಲಿದೆ ಹಾಗೂ ಧ್ಯಾನ್ ಚಂದ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವರೊಂದು ಹಾಕಿ ಮಾಂತ್ರಿಕ ಹಾಕಿಯ ಆಟವನ್ನು ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ತುಂಬಾನೇ ಒಂದು ರೀತಿ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ಹಾಗೂ ಇವರ ಆತ್ಮಚರಿತ್ರೆಯನ್ನು ಗೋಲ್ ಅಂತ ಹೇಳಿ ಗೋಲ್ ಅಂತ ಅದರ ಹೆಸರು ಹಾಗೆಯೇ ಇವರ ಜನ್ಮ ದಿನಾಂಕ ಅಂದ್ರೆ 29 ಆಗಸ್ಟ್ ಅನ್ನು ಕೂಡ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ 4ನೇ ಪ್ರಶ್ನೆ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಪ್ರತಿ ವರ್ಷ ಯಾರ ಜಯಂತಿ ಎಂದು ಆಚರಿಸಲಾಗುತ್ತಿದೆ ಒನ್ಸ್ ಅಗೇನ್ ದೋಸ್ ಆರ್ ವಾಚಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಐ ರೆಫರ್ ಸೇಯಿಂಗ್ ದಟ್ ಈ ಡೇಟ್ ಅಂತ ಹೇಳುವಂತ ಈ ಮೆನ್ಷನ್ ಇದೆಯಲ್ಲ ಇನ್ ಕೇಸ್ ಯು ವಾಂಟ್ ಎನಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಎನಿ ಕ್ವೆಶ್ಚನ್ ಯು ಕ್ಯಾನ್ ರೆಫರ್ ದಿಸ್ ಡೇಸ್ ವಿಡಿಯೋ ದಟ್ ಈಸ್ ಆಫ್ 2nd November 2021 ದ ನ್ಯಾಷನಲ್ ಆಯುರ್ವೇದ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ದ ಒಕೇಶನ್ ಆಫ್ ಹೂಸ್ ಜಯಂತಿ ಸೊ ದ ರೈಟ್ ಆನ್ಸರ್ ಈಸ್ ಯುವರ್ ಧನ್ವಂತ್ರಿ ಸೊ ಇದು ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಅಬ್ಸರ್ವ್ ಮಾಡಿರುವಂತಹ ಒಂದು ವಿಶೇಷವಾಗಿರುವಂತಹ ದಿನ ಧನ್ವಂತ್ರಿ ಜಯಂತಿ ಅಂತ ಹೇಳಿ ಇದು ದೀಪಾವಳಿ ದಿವಸದ ಒಂದು ದಿನಗಳಲ್ಲಿ ಒಂದು ಇದನ್ನು ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ ಧನ್ವಂತ್ರಿ ಜಯಂತಿ ದಿನವನ್ನು ಆಚರಿಸಲಾಗ್ತಾ ಇದೆ ಹಾಗೂ ಈ ವರ್ಷವನ್ನು ಆಯುರ್ವೇದ ಪೋಷಣೆ ಅಂತ ಹೇಳುವಂತಹ ಆ ಥೀಮ್ನಲ್ಲಿ ಇದನ್ನು ಆಚರಿಸುವಂತಿರುವಂಥದ್ದು ಸೊ ಲಾರ್ಡ್ ಧನ್ವಂತ್ರಿ ಅಂತ ಹೇಳಿದ್ರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಉದ್ಭವಿಸಿದಂತಹ ಆ ಒಂದು ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ ದೇವರು ಅಂಡ್ ಹೀ ಇಸ್ ಕನ್ಸಿಡರ್ಡ್ ಟು ಬಿ ದ ಗಾಡ್ ಆಫ್ ಆಯುರ್ವೇದ ಮೆಡಿಸಿನ್
Fifth question, who has been appointed as a head coach of the senior Indian men's cricket team? So here the right answer is option D, that is Rahul Dravid. He takes over from Ravi Shastri, whose term ends after the ongoing ICC T20 World Cup. Sixth question, 2021 Arjuna Prashasti annu eshtu kreeda patugalige needalaguttide anta ide. So here the right answer is option D, that is 35. So 35 sportsmen galige outstanding performance ge angavagi Arjuna awards annu needalagta ide. So avaralli kelavara hesaru illi naavu mention maadideve, Shikhar Dhawan cricket, Sandeep Narwal kabaddi, Ankita Rayana tennis and many others. Which of the following awards will be conferred to late actor Puneet Rajkumar posthumously on Basava Jayanti next year? Mundina Varsha Basava Jayanti and the Divangata Nata Puneet Kumar avarige Maranottaravagi ee kelagina yava prashastigalannu needalaguvudu anta ide. So here the right answer is Basava Shri Prashasti. Please remember, Basava Shri Prashasti matu Basava Prashasti naduve nimge confusing untagabardu. So baruva varsha Basava Jayanti koduvanta prashasti Divangata Nata Puneet Rajkumar avarige sambandhidagadu Basava Shri Award. ಸೊ ಇದನ್ನು ಚಿತ್ರದುರ್ಗ ಮೂಲದ ಮುರುಘಾ ಮಠ್ ಅವರು ಕೊಡುವಂಥದ್ದು ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಇದನ್ನು ಮರಣೋತ್ತರವಾಗಿ ಇದನ್ನು ಬರುವ ವರ್ಷ ನೀಡಲಿಕ್ಕಿದ್ದಾರೆ ಬಸವ ಜಯಂತಿ ಅಂದು. ನಾವು ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬಸವ ಅಂಡ್ ಬಸವಶ್ರೀ ಪ್ರಶಸ್ತಿ, ಯಾಕಂದರೆ ಬಸವ ಪುರಸ್ಕಾರ ಅಥವಾ ಬಸವ ಪ್ರಶಸ್ತಿ ಎಂಬುದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವಂಥದ್ದು. ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸಾಮಾಜಿಕ ಬದಲಾವಣೆಗಳನ್ನು ಒಂದು ಸಾಮರಸ್ಯದ ಅಂಗವಾಗಿ ತರುವಂತಹ ಪ್ರಯತ್ನ ಮಾಡುವಂತಹ ಒಂದು ಶ್ರೇಷ್ಠ ವ್ಯಕ್ತಿಗಳಿಗೆ ಈ ಒಂದು ಬಸವ ಪುರಸ್ಕಾರವನ್ನು ಸರ್ಕಾರ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ನೀಡುವಂಥದ್ದು. ಹಾಗೂ ಇದರ ಫಸ್ಟ್ ರಿಸಿಪಿಯಂಟ್ ಯಾರು ಅಂತ ಹೇಳಿದ್ರೆ ಸರಸ್ವತಿ ಗೌರಾ. ಸರಸ್ವತಿ ಗೌರಾ ಅಂತ ಹೇಳಿದ್ರೆ ಇವರು ಬೇಸಿಕಲಿ ಶೀಸ್ ಫ್ರಮ್ ಆಂಧ್ರಪ್ರದೇಶ್ ಹಾಗೂ ಕರ್ನಾಟಕದಲ್ಲಿ ಬಹಳಷ್ಟು ನಿರ್ಗತಿಕರ ಒಂದು ಏಳಿಗೆಗಾಗಿ ತುಂಬಾ ಶ್ರಮಿಸಿದಂತ ಒಂದು ಶ್ರೇಷ್ಠ ಮಹಿಳೆ ಅಂತ ಹೇಳ್ಬಹುದು. ಹಾಗೆಯೇ 2021 ಇಟ್ ವಾಸ್ ಗಿವನ್ ಟು ಶ್ರೀ ಬಸವಲಿಂಗ ಪಟ್ಟದೇವರು. ಅದೇ ಈಗ ಬಸವಶ್ರೀ ಪ್ರಶಸ್ತಿ ಎಂಬುದು ಆಗ್ಲೇ ಹೇಳಿದಾಗೆ ಇಟ್ ಇಸ್ ಗಿವನ್ ಬೈ ದ ಚಿತ್ರದುರ್ಗ ಬೇಸ್ ಮುರುಘಮಠ್. ಹಾಗೂ ಇದರ ಫಸ್ಟ್ ರಿಸಿಪಿಯಂಟ್ ಯಾರು ಅಂತ ಹೇಳಿದ್ರೆ ಶ್ರೀ ಸಿದ್ದರಾಮ ಶರಣರು. ಈಸ್ ಅ ಪಾಂಟಿಫ್ ಆಫ್ ದ ಬೆಳ್ದಾಲ್ ಮತ್ ಆಫ್ ಬೀದರ್ ಡಿಸ್ಟ್ರಿಕ್ಟ್. ನೌ ಹೂ ವನ್ ದ ಬ್ರಾನ್ಸ್ ಮೆಡಲ್ ಇನ್ ದ 2021 ಮೆನ್ಸ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಸ್ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಆಕಾಶ್ ಕುಮಾರ್. ಸೊ ಆಕಾಶ್ ಅವರು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ 7ನೇ ಭಾರತೀಯ ಪುರುಷ ಬಾಕ್ಸರ್ ಆಗಿದ್ದಾರೆ. ಹಾಗೆ ಇವರು ಕಂಚಿನ ಪದಕವನ್ನು ಗಳಿಸಿದವರು. 2019 ಅಮಿತ್ ಪಂಗಾಳ್ ಅವರಿಗೆ ಬೆಳ್ಳಿ ಪ್ರಶಸ್ತಿ ಅಂದರೆ ಬೆಳ್ಳಿ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ರು, ಪದಕವನ್ನು ಪಡ್ಕೊಂಡಿದ್ರು. 9ನೇ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಇಶ್ಯೂಡ್ ದ ಕಾಯಿನ್ ಟು ಕಮೋಮರೇಟ್ ದ ಲೈಫ್ ಅಂಡ್ ಲೀಗಸಿ ಆಫ್ ಮಹಾತ್ಮ ಗಾಂಧಿ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಯುಕೆ. ಸೊ ಇದು ಮಹಾತ್ಮ ಗಾಂಧಿ ಸ್ಮರಣಾರ್ಥ ಅವರ ಜೀವನ ಮತ್ತು ಪರಂಪರೆಯನ್ನು ಕೊಂಡಾಡುವ 5 ಪೌಂಡ್ನ ಹೊಸ ನಾಣ್ಯವನ್ನು ದೀಪಾವಳಿ ಹಬ್ಬದ ಅಂಗವಾಗಿ ಗುರುವಾರ ಬ್ರಿಟನ್ ಹಣಕಾಸು ಸಚಿವರಾಗಿದ್ದಂತ ರಿಷಿ ಸುನಕ್ ಅವರು ಅನಾವರಣಗೊಳಿಸಿದ್ದಾರೆ. ಸೊ ರಿಷಿ ಸುನಕ್ ಅಂತ ಹೇಳಿದ್ರೆ ಇವರು ನಮ್ಮ ಖ್ಯಾತ ಇನ್ಫೋಸಿಸ್ನ ಖ್ಯಾತ ಸಂಸ್ಥಾಪಕರಾದಂತ ನಾರಾಯಣ್ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಅಳಿಯ. ಹಾಗೆಯೇ ಗಾಂಧೀಜಿಯವರ ಅತ್ಯಂತ ಪ್ರಸಿದ್ಧ ಉಲ್ಲೇಖಗಳಲ್ಲಿ ಒಂದಾದ ಮೈ ಲೈಫ್ ಈಸ್ ಮೈ ಮೆಸೇಜ್ ಜೊತೆಗೆ ಭಾರತದ ರಾಷ್ಟ್ರೀಯ ಹೂ ಕಮಲದ ಚಿತ್ರವನ್ನು ಈ ನಾಣ್ಯವು ಒಳಗೊಂಡಿದೆ. ದ 10th ಕ್ವಶನ್, which Indian organization has won the 2021 Ashden Award? A very important question. Here the right answer is Manipala Mulada Bharatiya Vikas Trust. So, ನಮ್ಮ ಮಣಿಪಾಲದ ಒಂದು ಶಿಲ್ಪಿ ಅಂತಲೇ ಕರೆಸ್ಕೊಳ್ಳುವಂಥ TMAPI ಅವರಿಂದ ಸ್ಥಾಪಿಸಲ್ಪಟ್ಟಂಥ ಈ ಭಾರತೀಯ ವಿಕಾಸ ಟ್ರಸ್ಟ್ ಇದೆಯಲ್ಲ, ಈ ಒಂದು ಟ್ರಸ್ಟ್ಗೆ ಸಂಸ್ಥೆಗೆ 2021 ಆಶ್ಟನ್ ಪ್ರಶಸ್ತಿ ದೊರಕಿದೆ. ಎನರ್ಜಿ ಆಕ್ಸೆಸ್ ಸ್ಕಿಲ್ಸ್ ವಿಭಾಗದಲ್ಲಿ ಈ ಪ್ರಶಸ್ತಿಯು ಲಭಿಸಿದ್ದು 20 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಅದು ಒಳಗೊಂಡಿದೆ. ಸೊ ಈ ಪ್ರಶಸ್ತಿಯನ್ನು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಶಕ್ತಿಯ ಕೌಶಲಾಭಿವೃದ್ಧಿ ಕ್ಷೇತ್ರದಲ್ಲಿ ಹಲವು ದಶಕಗಳ ಕಾಲ ಸಲ್ಲಿಸಿರುವಂತಹ ಈ ಸೇವೆಯನ್ನು ಪರಿಗಣಿಸಿ ಭಾರತೀಯ ವಿಕಾಸ್ ಟ್ರಸ್ಟ್ಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಬೇಸಿಕಲಿ ಆಶ್ಡನ್ ಅಂತ ಹೇಳಿದ್ರೆ ಇದು ಲಂಡನ್ ಮೂಲದ ಸಂಸ್ಥೆಯಾಗಿದ್ದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಶಕ್ತಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ಗುರುತಿಸಿ ಅದನ್ನು ಕೊಡ್ತಾರೆ ಆ ಪ್ರಶಸ್ತಿಯನ್ನು. 11ನೇ ಪ್ರಶ್ನೆ, 2021 ಬೂಕರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಡೇಮನ್ ಗಾಲ್ಗಟ್. So he is none other than South African author and playwright Damon Galgut, who has won the Booker Prize on Wednesday, in November, for his novel The Promise anta helvanta kritige ee prashastiyannu avaru padkonbittidare. So Booker Prize anta helidre basically it is a literary prize awarded each year for the best novel written in English and published in the United Kingdom or Ireland.
ಕೆಳಗಿನ ಯಾವ ಸ್ಥಳಗಳಿಗೆ ಭೇಟಿ ನೀಡುವುದು ಚಾರ್ಧಾಮ್ ಯಾತ್ರೆಯಾಗಿದೆ ಅಂತ ಇದೆ. ಸೊ ಅಮಂಗ್ ದೀಸ್ ಐ ಮೀನ್ ಫೋರ್ ಆಪ್ಷನ್ಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ್ ಅಂಡ್ ಬದ್ರಿನಾಥ್. 13th ಕ್ವಶನ್, ಇನ್ ವಿಚ್ ಪ್ಲೇಸ್ ಡಿಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಇನಾಗ್ರೇಟ್ ಶ್ರೀ ಆದಿಶಂಕರಾಚಾರ್ಯ ಸಮಾಧಿ ಅಂಡ್ ಹಿ ಹ್ಯಾಸ್ ಅನ್ವೀಲ್ಡ್ ದ ಸ್ಟ್ಯಾಚ್ಯೂ ಆಫ್ ಶ್ರೀ ಆದಿಶಂಕರಾಚಾರ್ಯ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಕೇದಾರನಾಥ್. ಸೊ ಉತ್ತರಾಖಂಡದ ಕೇದಾರನಾಥದಲ್ಲಿ ಆದಿಗುರು ಶಂಕರಾಚಾರ್ಯರ 12 ಅಡಿ ಎತ್ತರದ ಈ ಒಂದು ಪ್ರತಿಮೆಯನ್ನು ಪ್ರಧಾನಮಂತ್ರಿಯವರು ಶುಕ್ರವಾರ ಅಂದರೆ ನವೆಂಬರ್ ಅಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಹಾಗೂ 35 ಟನ್ ತೂಕದ ಈ ಒಂದು ಪ್ರತಿಮೆಯನ್ನು ರೂಪಿಸುವ ಕಾರ್ಯವನ್ನು 2019ರಲ್ಲಿ ಆರಂಭಿಸಲಾಗಿದ್ದು ಈ ಪ್ರತಿಮೆಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ್ದಾರೆ. 14th ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಆಫ್ ಕರ್ನಾಟಕ ಇಸ್ ಆಲ್ಸೋ ನೋನ್ ಆಸ್ ಪಾಪನಾಶಿನಿ ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಉದ್ಯಾವರ ರಿವರ್. 5th, a very important question. I consider this as very important. Which Indian city has been designated as a creative city of craft and folk arts by the UNESCO? So here the right answer is option D, that is Srinagar. So nimge gottirova hage UNESCO 49 nagaragala paikiyalli Srinagaravanu srijanatmaka nagaragala jalada adiyalli ಕ್ರಿಯೇಟಿವ್ ಸಿಟೀಸ್ ಅಂತ ಹೇಳುವಂಥ ಒಂದು ಕೆಟಗರಿಯಲ್ಲಿ ಅದನ್ನು ಆಯ್ಕೆ ಮಾಡಿದೆ. ಸೊ ಬೇಸಿಕಲಿ ಈ ಸೃಜನಾತ್ಮಕ ನಗರಗಳ ಜಾಲ ಅಂತ ಹೇಳುವಂಥದ್ದನ್ನು ಯುನೆಸ್ಕೋ 2004ರಲ್ಲಿ ಅದು ಜಾರಿಗೆ ತರ್ತದೆ. ಬೇಸಿಕ್ ಆಗಿ ಕ್ರಿಯೇಟಿವಿಟಿ ಮತ್ತು ಕಲ್ಚರಲ್ ಓರಿಯೆಂಟೇಷನ್ ಇರುವಂತಹ ನಗರಗಳನ್ನು ಈ ಪ್ರಯುಕ್ತ ಆಯ್ಕೆ ಮಾಡಲಾಗ್ತಾ ಇದೆ. ಹಾಗೂ ಅದನ್ನು 7 ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡ್ತಾರೆ. ಕ್ರಾಫ್ಟ್ ಅಂಡ್ ಫೋಕ್ ಆರ್ಟ್ಸ್, ಮೀಡಿಯಾ ಆರ್ಟ್ಸ್, ಫಿಲ್ಮ್, ಡಿಸೈನ್, ಗ್ಯಾಸ್ಟ್ರಾನಮಿ. ಗ್ಯಾಸ್ಟ್ರಾನಮಿ ಅಂತ ಹೇಳಿದ್ರೆ ಆಹಾರ ಮತ್ತು ಆ ಸಮಾಜ ಅಥವಾ ಆ ಒಂದು ಪ್ರದೇಶಕ್ಕಿರುವಂತಹ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ವಿಶೇಷ ವಿಜ್ಞಾನ ಗ್ಯಾಸ್ಟ್ರಾನಮಿ ಅಂತ ಹೇಳಿಬಿಟ್ಟು. ಹಾಗೆಯೇ ಸಾಹಿತ್ಯ ಮತ್ತು ಮ್ಯೂಸಿಕ್. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಲೈಡ್, ಓಕೆ. ಸೊ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ಗೆ ಸಂಬಂಧಿಸಿದಾಗಿ ನಮ್ಮ ದೇಶದ 6 ನಗರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ಆಯ್ಕೆ ಮಾಡಿಕೊಂಡಿರುವಂಥದ್ದು ಶ್ರೀನಗರವನ್ನು, ಓಕೆ. ಸೊ ಚೆನ್ನೈ ಅಂಡ್ ವಾರಣಾಸಿ ಯುನೆಸ್ಕೋ ಸಿಟೀಸ್ ಆಫ್ ಮ್ಯೂಸಿಕ್, ಜೈಪುರ್ ಅಂಡ್ ಶ್ರೀನಗರ್ ಯುನೆಸ್ಕೋ ಸಿಟಿ ಆಫ್ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಸ್, ಮುಂಬೈ ದ ಯುನೆಸ್ಕೋ ಸಿಟಿ ಆಫ್ ಫಿಲ್ಮ್ ಅಂಡ್ ಹೈದರಾಬಾದ್ ದ ಯುನೆಸ್ಕೋ ಸಿಟಿ ಆಫ್ ಗ್ಯಾಸ್ಟ್ರಾನಮಿ. ಸೊ ಇದರಲ್ಲೂ ಕೂಡ ವೇರಿಯಬಲ್ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅವರ್ ಸ್ಟೂಡೆಂಟ್ ಶುಡ್ ಬಿ ನೋಯಿಂಗ್ ಟು ಸೆಲೆಕ್ಟ್ ದ ರೈಟ್ ಆಪ್ಷನ್. ಹೌ ಮೆನಿ ವೇ ಗಿವನ್ ದ ಪದ್ಮ ಅವಾರ್ಡ್ಸ್ ಇನ್ ದ ಇಯರ್ 2020 ಅಂಡ್ 2021 ರಿಸ್ಪೆಕ್ಟಿವ್ಲಿ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ 141 ಅಂಡ್ 119. ಅಂದರೆ 141 ಪದ್ಮ ಪ್ರಶಸ್ತಿಗಳು ಹಾಗೂ 119 ಪದ್ಮ ಪ್ರಶಸ್ತಿಗಳು 2021ರಲ್ಲಿ ಅದನ್ನು ನೀಡಲಾಗಿತ್ತು. ಇದರಲ್ಲೂ ಕೂಡ ಅಷ್ಟೇ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನಾವು ನೋಡಬಹುದು ಪದ್ಮಶ್ರೀ, ಪದ್ಮವಿಭೂಷಣ್. ಪದ್ಮ ಪ್ರಶಸ್ತಿಗಳಲ್ಲಿ ಪದ್ಮವಿಭೂಷಣ್ ಇಸ್ ದ ಹೈಯೆಸ್ಟ್ ಆರ್ಡರ್. ಹಾಗೂ ನಾಗರಿಕ ಪ್ರಶಸ್ತಿಗಳಲ್ಲಿ ಭಾರತ ರತ್ನ ಇಸ್ ದ ಹೈಯೆಸ್ಟ್ ಒನ್, ಓಕೆ. ಅದರ ನೆಕ್ಸ್ಟ್ ಬರುವಂಥದ್ದು ಪದ್ಮ ಪ್ರಶಸ್ತಿಗಳು, ಅದರಲ್ಲಿ ಪದ್ಮವಿಭೂಷಣ್. ಸೊ 2020ರಲ್ಲಿ ಇಲ್ಲಿ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಜಾಸ್ತಿ ಯಾಕೆ ಆಗಬಹುದು ಅಂತ ಹೇಳಿದರೆ 20 ಮತ್ತು 21ರ ಈ ಪ್ರಶಸ್ತಿಗಳನ್ನು ಒಟ್ಟಾಗಿ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೂ ಆ ಪ್ರಶಸ್ತಿ ಪ್ರದಾನಗಳನ್ನು ಕೂಡ ಈ ವರ್ಷವೇ ಮಾಡಿರುವಂಥದ್ದು. ಸೊ ಹಾಗಾಗಿ ಪದ್ಮವಿಭೂಷಣ ಪಡೆದಂಥ ಶ್ರೇಷ್ಠ ವ್ಯಕ್ತಿಗಳಲ್ಲಿ ನಾವು ಜಾರ್ಜ್ ಫರ್ನಾಂಡಿಸ್, ಅರುಣ್ ಜೇಟ್ಲಿ, ಹಾಗೆಯೇ ಸುಷ್ಮಾ ಸ್ವರಾಜ್ ಮತ್ತೆ ನಮ್ಮ ಪೇಜಾವರ್ ಮಠ್ನ ಸ್ವಾಮೀಜಿ. ಸೊ ಇವರಿಗೆಲ್ಲ ಪಾಸ್ಥಿಮಸ್ ಅಂದರೆ ಮರಣೋತ್ತರವಾಗಿ ಇದನ್ನು ನೀಡಲಾಗಿತ್ತು. ಹಾಗೂ ಹೊರದೇಶದವರು ಅಂತ ಹೇಳಿದರೆ ಶ್ರೀ ಅನಿರುದ್ಧ್ ಜಗನ್ನಾಥ್, ಇವರು ಮೊರಿಷಿಯಸ್ನ ಮಾಜಿ ಪ್ರಧಾನಮಂತ್ರಿ ಆಗಿದ್ದರು. ಸೊ ಅವರಿಗೆ ಅದನ್ನು ನೀಡಲಾಗಿತ್ತು. ದಿಸ್ ಈಸ್ ಅಬೌಟ್ 2020 ಪದ್ಮವಿಭೂಷಣ್. ಹಾಗೆಯೇ 2021 ಪದ್ಮವಿಭೂಷಣ್ಗೆ ಸಂಬಂಧಿಸಿದಾಗೆ ಪಬ್ಲಿಕ್ ಅಫೇರ್ಸ್ ಮತ್ತು ಹೊರದೇಶಕ್ಕೆ ಸಂಬಂಧಿಸಿದಾಗೆ ಶ್ರೀ ಶಿನ್ಜೋ ಎಬೆ ಅವರಿಗೆ, ಅಂದರೆ ಹಿಂದಿನ ಜಪಾನ್ನ ಪ್ರೈಮ್ ಮಿನಿಸ್ಟರ್, ಅವರಿಗೆ ನೀಡಲಾಗಿತ್ತು. ಹಾಗೂ ಪಾಸ್ಥಿಮಸ್ ಕ್ಯಾಟಗರಿಯಲ್ಲಿ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೀ ನರೇಂದರ್ ಸಿಂಗ್ ಕಪಾನಿ ಅಂತ ಹೇಳುವಂಥ USAಗೆ ಸಂಬಂಧಿಸಿದ ಒಂದು ವಿಜ್ಞಾನಿ ಅವರಿಗೆ ನೀಡಲಾಗಿತ್ತು. ಹಾಗೆ ನಮ್ಮ ಕರ್ನಾಟಕದವರಾದ BM ಹೆಗ್ಡೆ ಅವರಿಗೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಅದನ್ನು ಕೊಡಲಾಗಿತ್ತು. ಸೊ ಒಟ್ಟಾಗಿ ಹೇಳ್ಬೋದು ಅಂತ ಹೇಳಿದ್ರೆ 2020 ಪದ್ಮ ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಕರ್ನಾಟಕದ ಮಂದಿ ಎಷ್ಟು ಅಂತ ಹೇಳಿದ್ರೆ 8 ಮಂದಿ, ಓಕೆ. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಆಸ್ಕ್ ಫಾರ್ ದಿ ಎಕ್ಸಾಮಿನೇಷನ್. ಇದು 2020, ಪ್ಲೀಸ್ ರಿಮೆಂಬರ್. ಪದ್ಮವಿಭೂಷಣನು ನಮ್ಮ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಪೇಜಾವರ್ ಮಠದ್ದು, ಅವರಿಗೆ ಪಾಸ್ಥಿಮಸ್ ಆಗಿ. ಹಾಗೂ ಉಳಿದವರ ಪಟ್ಟಿ ಇಲ್ಲಿದೆ, ಅದರಲ್ಲಿ ವಿಜಯ ಸಂಕೇಶ್ವರ್, ಕೆ ವಿ ಸಂಪತ್ ಕುಮಾರ್, ಹರೇಕಳ ಹಾಜಬ್ಬ ನಮ್ಮ ಮಂಗಳೂರಿನವರು, ತುಳಸಿಗೌಡ, ಭರತ್ ಗೋಯಂಕ, ಬ್ಯಾಂಗ್ಳೂರ್ ಗಂಗಾಧರ್, ಹಾಗೂ MP ಗಣೇಶ್ ಅವರಿಗೆ. ಸೊ ಒಟ್ಟಾರೆಯಾಗಿ 2020ಯಲ್ಲಿ 8 ಮೆಂಬರ್ಸ್ ಫ್ರಮ್ ಕರ್ನಾಟಕ ಹ್ಯಾವ್ ಗಾಟ್ ದ ಪದ್ಮ ಪ್ರಶಸ್ತಿ.
ಹಾಗೇನೆ 2021 ನಲ್ಲಿ ಪದ್ಮ ಪ್ರಶಸ್ತಿ ಪಡ್ಕೊಂಡವರಲ್ಲಿ ಕರ್ನಾಟಕದವರು 5 ಮಂದಿ. ದಿಸ್ ಇಸ್ ಆಲ್ಸೋ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಹೀಗೂ ಕೂಡ ಪ್ರಶ್ನೆಯನ್ನು ನಿಮಗೆ ಹಾಕಬಹುದು ಪರೀಕ್ಷೆಗೆ, ಎಷ್ಟು ಮಂದಿಗೆ ಪಡ್ಕೊಂಡಿದ್ದಾರೆ ಕರ್ನಾಟಕದಿಂದ ಅಂತ ಹೇಳಿಬಿಟ್ಟು. ಸೊ ದಿಸ್ ಈಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ವಿ ಆರ್ ಟೆಲ್ಲಿಂಗ್. ಬಿಎಂ ಹೆಗ್ಡೆ ಮೆಡಿಸಿನ್ ಕ್ಷೇತ್ರದಲ್ಲಿ, ಚಂದ್ರಶೇಖರ್ ಕಂಬಾರ್ ಲಿಟ್ರೇಚರ್ ಕ್ಷೇತ್ರದಲ್ಲಿ, ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು ಮಂಜಮ್ಮ ಜೋಗ್ತಿ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಹೇಗೆ ದೃಷ್ಟಿ ನಿವಾಳಿಸಿಕೊಂಡು ರಾಷ್ಟ್ರಪತಿ ಅವರ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಒಂದು ರೀತಿ. ಸೊ ಇವರೇ ಮಂಜಮ್ಮ ಜೋಗ್ತಿ, ಹಾಗೇನೆ ರಂಗಸ್ವಾಮಿ ಲಕ್ಷ್ಮೀನಾರಾಯಣ್ ಕಶ್ಯಪ್, ಹಾಗೂ ಕೆ ವೈ ವೆಂಕಟೇಶ್, ಹೂ ಗಾಟ್ ಇಟ್ ಫಾರ್ ಪ್ಯಾರಾ ಅಥ್ಲೆಟಿಕ್ ಫೀಲ್ಡ್. ಸೊ ಪದ್ಮ ಪ್ರಶಸ್ತಿಗಳನ್ನು ಹೆಚ್ಚಾಗಿ ಅಲ್ಲ, ಅದನ್ನು ಪ್ರತಿ ವರ್ಷ ಆನ್ಯುಲಿ ರಿಪಬ್ಲಿಕ್ ಡೇ ದಿವಸ ಅದನ್ನು ಅನೌನ್ಸ್ ಮಾಡ್ತಾರೆ. ಹಾಗೂ ಪದ್ಮ ಪ್ರಶಸ್ತಿಗಳಲ್ಲಿ ಪದ್ಮವಿಭೂಷಣ್ ಇಸ್ ಹೈಯೆಸ್ಟ್, ಫಾಲೋಡ್ ಬೈ ಪದ್ಮಭೂಷಣ್ ಅಂಡ್ ಪದ್ಮಶ್ರೀ. ಹಾಗೂ 1954 ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಹಾಗೂ ಆದರೆ ಕೆಲವು ವರ್ಷಗಳಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಮತ್ತು 1993-97 ಅವಧಿಯಲ್ಲಿ ಅದನ್ನು ತಕ್ಕ ಮಟ್ಟಿಗೆ ಅದನ್ನು ಸಸ್ಪೆಂಡ್ ಮಾಡಿದ್ರು. 2021 ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ವರದಿಯಲ್ಲಿ ಕರ್ನಾಟಕದ ಶ್ರೇಣಿ ಎಷ್ಟು? ಸೊ ವಾಟ್ ಇಸ್ ದ ರ್ಯಾಂಕ್ ಆಫ್ ಕರ್ನಾಟಕ ಇನ್ 2021 ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ಲೀಡ್ಸ್ ರಿಪೋರ್ಟ್ ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ಇದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯಾವ ರೀತಿಯಾಗಿ ಸರಕು ಸಾಗಾಟಗಳ ಒಂದು ವ್ಯವಸ್ಥೆ ಸಮರ್ಪಕವಾಗಿ ನಡೀತಾ ಇದೆ ಅಂತ ಹೇಳುವಂತಹ ಒಂದು ಸೂಚ್ಯಾಂಕದ ಆಧಾರದಲ್ಲಿ ಈ ವರದಿಯನ್ನು ಅವರು ರಿಲೀಸ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದ ಶ್ರೇಯಾಂಕ ಎಷ್ಟು ಅಂತ ಹೇಳಿದ್ರೆ, ಇಟ್ ಈಸ್ ದ 8th ಪೊಸಿಷನ್. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಕರ್ನಾಟಕ ಹ್ಯಾಸ್ ಗಾಟ್ ದ 8th ರ್ಯಾಂಕ್. ಅಂಡ್ ಇದರಲ್ಲಿ ಟಾಪ್ ಮೋಸ್ಟ್ ಆಗಿರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಗುಜರಾತ್, ಅಂಡ್ ಫಾಲೋಡ್ ಬೈ ಹರಿಯಾಣ, ಪಂಜಾಬ್ ಅಂಡ್ ತಮಿಳ್ನಾಡು. ಭಾರತೀಯ ನೌಕಾಪಡೆಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆರ್ ಹರಿಕುಮಾರ್. ಸೊ ಹಿ ವಿಲ್ ಬಿ ದ ನೆಕ್ಸ್ಟ್ 25th ಚೀಫ್ ಆಫ್ ದಿ ಇಂಡಿಯನ್ ನೇವಿ. ಯುನೆಸ್ಕೋದ ಮಹಾನಿರ್ದೇಶಕರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಇಸ್ ಆಡ್ರೆ ಅಜೌಲೆ. ಸೊ ಇವರಿಗೆ ಯಾಕೆ ಇವರ ವಿಷಯ ನಮ್ಮ ದಿನನಿತ್ಯದ ನ್ಯೂಸ್ ವಿಶೇಷಾಂಕದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ರೀಎಲೆಕ್ಟ್ ಆಗಿದ್ದಾರೆ ಯುನೆಸ್ಕೋ ಇದರ ಡೈರೆಕ್ಟರ್ ಆಗಿ, ಸೆಕೆಂಡ್ ಟರ್ಮ್ಗೆ ಅವರು ರೀಎಲೆಕ್ಟ್ ಆಗಿದ್ದಾರೆ. ಹಾಗೆಯೇ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷರಾದ ಟೆಡ್ರೋಸ್ ಅಧಾನಮ್ ಗೆಬ್ರಿಯಾಸ್ ಇಥಿಯೋಪಿಯಾದವರು, ಅವರು ಕೂಡ ಎರಡನೇ ಹಂತಕ್ಕೆ ಅಥವಾ ಎರಡನೇ ಟರ್ಮ್ಗೆ ಅವರು ರೀಎಲೆಕ್ಟ್ ಆಗಿದ್ದಾರೆ. ಸೊ ಇದು ನಮ್ಮ ವಿಶ್ವಸಂಸ್ಥೆಯ ಬೇರೆ ಬೇರೆ ಆರ್ಗನೈಸೇಷನ್ಸ್ ಹಾಗೂ ಹಾಲಿಯಲ್ಲಿರುವಂತಹ ನಮ್ಮ ಪ್ರೆಸಿಡೆಂಟ್ ಮತ್ತು ಜನರಲ್ ಸೆಕ್ರೆಟರಿ ಅವರ ಒಂದು ಪದನಾಮಗಳು, ಅಂದರೆ ದಿಯರ್ ನೇಮ್ಸ್. ಹೂ ವಾಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ ಜೆ ವಿ ಕೃಪಲಾನಿ. ಸೊ ಇವರ ವಿಷಯ ಯಾಕೆ ನ್ಯೂಸಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಇವರ ಒಂದು ಜನ್ಮ ದಿನಾಚರಣೆಯನ್ನು 11th November, ಹಿ ವಾಸ್ ಬಾರ್ನ್ ಆನ್ 11th November, ಹಾಗೂ ಸೊ ಅದರ ಆಚರಣೆಯ ಸಂಬಂಧವಾಗಿ ನಾವು ಈ ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ನ್ಯಾಷನಲ್ ಎಜುಕೇಷನ್ ಡೇ ಇಸ್ ಅಬ್ಸರ್ವ್ಡ್ ಆನ್ November 11 ಟು ಕಮೋಮರೇಟ್ ದ ಬರ್ತ್ ಆನಿವರ್ಸರಿ ಆಫ್ ಹೂಮ್. ಸೊ ಇವರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಸೊ ಇದು ಕೂಡ November 11 ಅವರ ಜನ್ಮ ದಿನಾಂಕ, ಹಾಗೂ ಆ ದಿನದಂದು ನಾವು ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳಿ ಕೂಡ ಆಚರಿಸ್ತೇವೆ. ಯಾಕಂದ್ರೆ ಹೀ ಇಸ್ ಇಂಡಿಯಾಸ್ ಫಸ್ಟ್ ಎಜುಕೇಷನ್ ಮಿನಿಸ್ಟರ್, ನನ್ ಅದರ್ ದನ್ ಅಬುಲ್ ಕಲಾಂ ಆಜಾದ್. ಹಾಗೆ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿ 1947 ಇಂದ 1958 ರವರೆಗೆ ನಮ್ಮ ಶಿಕ್ಷಣ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಇವರಿಗೆ 1992 ಮರಣೋತ್ತರವಾಗಿ ಭಾರತ ರತ್ನ ಕೂಡ ಅವರಿಗೆ ಅವಾರ್ಡ್ ಮಾಡಿದ್ದಾರೆ, ಅಂದ್ರೆ ಆನರ್ ಮಾಡಿದ್ದಾರೆ. ಹೂ ವಾಸ್ ಚಿತ್ರದುರ್ಗ ನಾಯಕ ವೆನ್ ಒನಕೆ ಓಬವ್ವ ಶೋಡ್ ಹರ್ ಹೀರೋಯಿಕ್ಸ್ ಟು ಸೇವ್ ದ ಫೋರ್ಟ್ ಆಫ್ ಚಿತ್ರದುರ್ಗ ಅಂಡ್ ಹೈದರಾಲಿಸ್ ಬಿಸೀಜ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಮದಕರಿ ನಾಯಕ 5, 5ನೇ ಮದಕರಿ ನಾಯಕ. ಓಕೆ, ನೆಲ್ಸನ್ ಮಂಡೇಲಾ ಜೊತೆ 1993 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ರು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ ಫ್ರೆಡ್ರಿಕ್ ವಿಲಿಯಂ ಡಿ ಕ್ಲರ್ಕ್. ಸೊ ನೆಲ್ಸನ್ ಮಂಡೇಲಾ ಜೊತೆಯಲ್ಲಿ ಇವರು ಬಹಳಷ್ಟು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಈ ಒಂದು ಆಪ್ರಿಥಾಯ್ಡ್ ಅಂತ ಹೇಳುವಂತ ಒಂದು ರೀಮನ್ನು ಕೊನೆಗೊಳಿಸಲಿಕ್ಕೆ. ಸೊ ಇವರು ಪ್ರೆಸಿಡೆಂಟ್ ಡಿ ಕ್ಲರ್ಕ್ ಇದರಲ್ಲ, ಅವರು ಸೌತ್ ಆಫ್ರಿಕಾದ ಫಾರ್ಮರ್ ರಾಷ್ಟ್ರಪತಿಯವರು ಕೂಡ ಹೌದು. ಅವರು ಇತ್ತೀಚೆಗೆ ನಿಧನ ಹೊಂದಿರುವ ಕಾರಣ ಈ ಪ್ರಶ್ನೆಯನ್ನು ನಾವು ಈ ರೀತಿಯಾಗಿ ಹಾಕೊಂಡಿದ್ದೇವೆ. ಸೊ ಡಿ ಕ್ಲರ್ಕ್ ಮತ್ತು ಸೌತ್ ಆಫ್ರಿಕಾದ ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಮಂಡೇಲಾ, ದೆ ಶೇರ್ ದ ನೋಬೆಲ್ ಪ್ರೈಸ್ ಇನ್ 1993 ಫಾರ್ ಲೀಡಿಂಗ್ ಅ ಮಿರಾಕಲ್ ಟ್ರಾನ್ಸಿಷನ್ ಫ್ರಮ್ ದ ವೈಟ್ ರೂಲ್ ಓವರ್ ದ ಕಂಟ್ರಿ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2021 ವಿಲ್ ಬಿ ಗಿವನ್ ಟು ಹೌ ಮೆನಿ ಸ್ಪೋರ್ಟ್ಸ್ ಪರ್ಸನ್ ಅಂತ ಇದೆ. ಸೊ ಹಿಯರ್ ಒನ್ಸ್ ಅಗೇನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಇಸ್ 12.
ಓಕೆ. ಈಗ 25th ಕ್ವೆಶ್ಚನ್, UNFCCC ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್, ಇದರ ಕಾನ್ವೆನ್ಷನ್ ಆಫ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ ಕನ್ವೆನ್ಷನ್ ಆಫ್ ಪಾರ್ಟೀಸ್ 27, ಇಟ್ ವಿಲ್ ಬಿ ಹೆಲ್ಡ್ ಇನ್ ವಿಚ್ ಪ್ಲೇಸ್ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಇಸ್ ಶಾರ್ಮ್ ಎಲ್ ಶೇಖ್. ಸೊ 2022 ಅಲ್ಲಿ ನಡೆಯುವಂತಹ ಈ COP27 ಸಭೆ ಅದು ಈಜಿಪ್ಟ್ ನಲ್ಲಿ ನಡೀಲಿಕ್ಕಿದೆ. ಸೊ ಇಲ್ಲಿ ಪ್ರಶ್ನೆ ಈಜಿಪ್ಟ್ ನ ಯಾವ ನಗರದಲ್ಲಿ ನಡೀಲಿಕ್ಕಿದೆ ಅಂತ ಹೇಳುವಂತಹ ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಶರ್ಮ್ ಎಲ್ ಶೇಖ್ ಅಂತ ಹೇಳುವಂತ ಈ ನಗರದಲ್ಲಿ ಅದು ನಡೀಲಿಕ್ಕಿದೆ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ COP26 ಇತ್ತೀಚೆಗೆ ಗ್ಲಾಸ್ಗೋ ಅಲ್ಲಿ ಅದು ಸಂಪನ್ನಗೊಳಿಸಿತು. ಹಾಗೇನೆ ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್, ಈ ಒಂದು COP ಯ ಒಂದು ಮಹಾಸಭೆಯು ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಹಾಗೆ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಒಂದು ನಿಟ್ಟಿನಲ್ಲಿ ಈ ಒಂದು ಹವಾಮಾನಕ್ಕೆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬಹುದು ಅಂತ ಹೇಳುವಂತ ಒಂದು ವಿಶೇಷ ಸಭೆ ಇದು UNFCCC. ಸೊ ಇದು 1995 ಇಂದ ಆರಂಭಗೊಂಡಿದೆ. ಫಸ್ಟ್ ಅದು ಬರ್ಲಿನಲ್ಲಿ ನಡೆದಿರುವಂಥದ್ದು, ಹಾಗೂ COP27 ನ ಸಭೆ ಶಾರ್ಮ್ ಎಲ್ ಶೇಖ್ ಈಜಿಪ್ಟ್ನಲ್ಲಿ ನಡೀಲಿಕ್ಕಿದೆ, ಹಾಗೂ 2023ರ ಈ ಸಭೆ ದುಬೈ UAEಯಲ್ಲಿ ನಡೀಲಿಕ್ಕಿದೆ. ಸೊ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಫಾರ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಅಂತ ಹೇಳುವಂಥದ್ದು 1994ರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಸೊ ಇದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳುವಂಥದ್ದು, ಇಟ್ ಈಸ್ ದಿ ಎಪೆಕ್ಸ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಆಫ್ ದ UNFCCC. Who has been appointed as the Secretary General of the Rajya Sabha? So here the right answer is option C, that is Pramod Chandra Modi. Kuttapaniyan tribal community are found in which state? Anta ide. So here the right answer is option B, that is Kerala. ಸೊ ಪ್ರತಿ ಪ್ರಶ್ನೆಯೂ ಕೂಡ ಆಯಾಯ ದಿನಾಂಕಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ದಿನಪತ್ರಿಕೆಗಳಲ್ಲಿ ಬಂದಂತಹ ಮಾಹಿತಿಗಳಿಗೆ ಅನುಗುಣವಾಗಿ ನಾವು ಪ್ರಶ್ನೆಗಳನ್ನು ರಚಿಸ್ತಾ ಇರ್ತೇವೆ. ಸೊ ಯಾರಿಗೆಲ್ಲ ಹೆಚ್ಚಿನ ವಿವರಗಳು ಬೇಕಾಗ್ತದೆ ಆಯಾಯ ದಿನಾಂಕಗಳ ಒಂದು ಡೈಲಿ ನ್ಯೂಸ್ ಸುಮುಖ ಈ ಸೊಲ್ಯೂಷನ್ಸ್ ನಿಮಗೆ ಪ್ರತಿದಿನ ಹಲವಾರು ಈ ರೀತಿಯ ದಿನನಿತ್ಯದ ಮಾಹಿತಿಗಳನ್ನು MCQs ಮೂಲಕ ಬಿತ್ತರಪಡಿಸ್ತಾ ಇದೆ. ಸೊ ಆ ದಿನಾಂಕಕ್ಕೆ ಸಂಬಂಧಿಸಿದ ಮಾಹಿತಿ ಅಥವಾ ವಿಡಿಯೋಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿದರೆ ಇನ್ನೂ ಹೆಚ್ಚುವರಿಯಾದ ಮಾಹಿತಿಯನ್ನು ನಿಮಗೆ ಪಡ್ಕೊಳ್ಬಹುದು. ಸೊ ಕಟ್ಟುಪನಿಯಾನ್ ಅಂತ ಹೇಳಿದ್ರೆ ಬೇಸಿಕಲಿ ಇದು ಡಿಮಿನಿಟಿವ್ ಟ್ರೈಬ್ ಅಂತ ಹೇಳಿದ್ರೆ ತುಂಬನೇ ಶ್ರಿಂಕ್ ಆಗುವಂತ ಟ್ರೈಬ್. ಟ್ರೈಬ್ ಶ್ರಿಂಕ್ ಅಂತ ಹೇಳಿದ್ರೆ ಅವರ ಪಾಪ್ಯುಲೇಷನ್ ತುಂಬನೇ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸೊ ಇಟ್ ಇಸ್ ಅ ವೆರಿ ಸ್ಮಾಲ್ ಟ್ರೈಬಲ್ ಕಮ್ಯುನಿಟಿ ಆಫ್ ಕೇರಳ. ಸೊ ಇತ್ತೀಚೆಗೆ ಅವರಿಗೆ ಆಧಾರ್ ಕಾರ್ಡ್ ಆ ಒಂದು ನೊಮ್ಯಾಟಿಕ್ ಟ್ರೈಬಲ್ ಗ್ರೂಪ್ಗೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಸೊ ಹೇಗೆ ಅಲ್ಲಿನ ಲೋಕಲ್ ಕಮ್ಯುನಿಟಿ ಅವರು ಮುಂದೆ ಹೋಗಿ ಆ ಒಂದು ನೊಮ್ಯಾಟಿಕ್ ಟ್ರೈಬಲ್ ಗ್ರೂಪ್ಗೆ ಆಧಾರ್ ಒಂದು ಲಿಂಕೇಜ್ ಆಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಾಗಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. 28th ಕ್ವಶನ್, ಹಬೀಬ್ ಗಂಜ್ ರೈಲ್ವೆ ಸ್ಟೇಷನ್ ವಿಲ್ ಬಿ ನೇಮ್ಡ್ ಆಫ್ಟರ್ ರಾಣಿ ಕಮಲಾಪಟಿ ಅಂಡ್ 18th ಸೆಂಚುರಿ ಗೋಂಡ್ ಕ್ವೀನ್, ಇನ್ ವಿಚ್ ಸಿಟಿ ಈಸ್ ಹಬೀಬ್ ಗಂಜ್ ರೈಲ್ವೆ ಸ್ಟೇಷನ್ ಲೊಕೇಟೆಡ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಭೋಪಾಲ್. ಸೊ ಮಧ್ಯಪ್ರದೇಶ ಸರ್ಕಾರ ಕೂಡ ಆದಿವಾಸಿ ಗೌರವ್ ದಿವಸ್ ಅಂತ ಹೇಳುವಂತ ಅಂದ್ರೆ ಬಿರ್ಸಾ ಮುಂಡಾ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಅದನ್ನು ಆದಿವಾಸಿ ಗೌರವ್ ದಿವಸ್ ಅಂತ ಹೇಳಿ ಆಚರಿಸುವಂಥದ್ದು. ಹಾಗೆಯೇ ಹಬೀಬ್ ಗಂಜ್ ರೈಲ್ವೆ ಸ್ಟೇಷನ್ ಅಟ್ ಭೋಪಾಲ್ ವಿಲ್ ಬಿ ರಿನೇಮ್ಡ್ ಆಸ್ ರಾಣಿ ಕಮಲಾಪತಿ, ಹೂ ಇಸ್ ಅನ್ 18th ಸೆಂಚುರಿ ಗೋಂಡ್ ಕ್ವೀನ್. ಸೊ ಗೋಂಡ್ ಅಂತ ಹೇಳುವಂಥದ್ದು ನಮ್ಮ ದೇಶದ ಬಹಳಷ್ಟು ಬೃಹತ್ ಆಗಿರುವಂಥ ಒಂದು ಆದಿವಾಸಿ ಬುಡಕಟ್ಟು ಸಮೂಹ. 1.2 crore ಹೆಚ್ಚಿನ ಪಾಪ್ಯುಲೇಷನ್ ಇವರದಾಗಿದೆ. ಹಾಗೂ ಈ ಸಮುದಾಯ ಹೆಚ್ಚಾಗಿ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಅಲ್ಲಿ ನಾವು ಕಾಣಬಹುದು. ಅಂದ್ರೆ ದೇ ಆರ್ ಫೌಂಡ್ ಇನ್ ದ ಸೆಂಟ್ರಲ್ ಝೋನ್ ಆಫ್ ಇಂಡಿಯಾ ವಿತ್ ರಿಲೇಟೆಡ್ ಟು ಟ್ರೈಬಲ್ ಕಮ್ಯುನಿಟಿ. ಸೊ ಇದರ ಬಗ್ಗೆ ಕೂಡ ಅನಾಲಿಸಿಸ್ 10th November ಸಂಬಂಧಿಸಿದ ವಿಡಿಯೋವನ್ನು ದಯವಿಟ್ಟು ರೆಫರ್ ಮಾಡಿ. ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ್ ಡಸ್ ದ ಪುಷ್ಕರ್ ಫೇರ್ ಟೇಕ್ಸ್ ಪ್ಲೇಸ್? ಸೊ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಅಜ್ಮೇರ್. ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಒಂದು ವಿಶೇಷ ಉತ್ಸವ ಇದು. ಒಂಟೆ ಓಟ ಹಾಗೆ ಮೀಸೆ ಪ್ರದರ್ಶನ ಇತ್ಯಾದಿ ಹಲವಾರು ರೀತಿಯ ಸಾಂಸ್ಕೃತಿಕ ಆಚರಣೆಗಳು ಕೂಡ ಈ ಒಂದು ಉತ್ಸವದಲ್ಲಿ ನಡೀತದೆ. Who has been elected to UN's International Law Commission for a 5-year term from India? So here the right answer is option C, that is Bimal Patel. So ivaru namma rashtriya bhadrata salaha mandali sadasya pradhyapaka hagu rashtriya raksha vishwavidyanilayada vice chancellor kura agiruvanta Bimal Patel avaru antarashtriya kanunu ayogada sadasyaragi aayke agiddare. What is the theme of the World Diabetes Day 2021? So here the right answer is access to diabetes care, if not now, then when? So November 14 ರಂದು ವಿಶ್ವ ಮಧುಮೇಹ ದಿನ ಅಂತ ಹೇಳಿ ನಾವು ಆಚರಿಸುವಂಥದ್ದು ಅಂದರೆ ಅಬ್ಸರ್ವ್ ಮಾಡುವಂಥದ್ದು. Which country has won the men's T20 cricket World Cup most of the time? So here the right answer is option C, that is West Indies.
ಸೊ ವೆಸ್ಟ್ ಇಂಡೀಸ್ ಹ್ಯಾಸ್ ವನ್ ಟ್ವೈಸ್ ಕಂಪೇರ್ ಟು ದಿ ಅದರ್ ನೇಷನ್ಸ್ 2012 ಮತ್ತು 2016 ಅದು ಪಡೆದಿತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್. ಹಾಗೆಯೇ ಇತ್ತೀಚೆಗೆ ಆಸ್ಟ್ರೇಲಿಯಾ ಹ್ಯಾಡ್ ವನ್ ದ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ 2021 ಬೀಟಿಂಗ್ ನ್ಯೂಜಿಲೆಂಡ್ ಆನ್ 14 November 2021. ವಿತ್ ಸಿಟಿ ವಿಲ್ ಹೋಸ್ಟ್ ದ ಕಾಮನ್ವೆಲ್ತ್ ಗೇಮ್ಸ್ ಇನ್ 2022 ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಬಿರ್ಮಿಂಗ್ಹ್ಯಾಮ್. SITMEX 21 is a maritime exercise between which countries? So here the right answer is option C, that is India, Singapore and Thailand. ಕೆಳಗಿನವುಗಳಲ್ಲಿ ಯಾವುದು ಅಂಟಾರ್ಟಿಕಾದಲ್ಲಿ ಭಾರತದ ನೆಲೆಯಾಗಿಲ್ಲ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹಿಮಾದ್ರಿ. ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಟು ಬಿ ಟು ಕೈಂಡ್ಲಿ ಗೋ ಥ್ರೂ ದ ವಿಡಿಯೋ ಆಫ್ 15 November, ಯಾಕಂದರೆ ಈ ಇಂಡಿಯಾ ಬೇಸ್ ಗಂಗೋತ್ರಿ ಇರ್ಬೋದು, ಸೊ ದಕ್ಷಿಣ ಗಂಗೋತ್ರಿ ಇರ್ಬೋದು, ಸೊ ಇದರ ಬಗ್ಗೆ ತುಂಬ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೇವೆ. ಸಿನ್ಸ್ ಇಟ್ ಈಸ್ ಅ ರೀಕ್ಯಾಪ್ ಐ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ಸ್, ಬಟ್ ದೋಸ್ ಆರ್ ಇಂಟ್ರೆಸ್ಟೆಡ್ ಕೈಂಡ್ಲಿ ವಾಚ್ ದ ವಿಡಿಯೋ ಆಫ್ 15 November. ಸೊ ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ, ಇದು ಭಾರತದ ಅಂಟಾರ್ಟಿಕೆಗೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ರಿಸರ್ಚ್ ಸ್ಟೇಷನ್ಸ್ಗಳು. ಅದರಲ್ಲಿ ಭಾರತಿ ಮತ್ತು ಮೈತ್ರಿ ಈಗ ಆಕ್ಟಿವ್ ಆಗಿರುವಂಥದ್ದು. ದಕ್ಷಿಣ ಗಂಗೋತ್ರಿ ಸರ್ವ್ಸ್ ಟು ಬಿ ಅ ಸಪ್ಲೈ ಬೇಸ್ ಆ್ಯಂಡ್ ಟ್ರಾನ್ಸಿಟ್ ಕ್ಯಾಂಪ್. ಹಾಗೆಯೇ ಹಿಮಾದ್ರಿ ಈಸ್ ನಾಟ್ ರಿಲೇಟೆಡ್ ಟು ಅಂಟಾರ್ಟಿಕಾ, ಬಟ್ ಈಸ್ ಇಂಡಿಯಾಸ್ ಫಸ್ಟ್ ರಿಸರ್ಚ್ ಸ್ಟೇಷನ್ ಇನ್ ದ ಆರ್ಕ್ಟಿಕ್. ಸೊ ಇದರ ಬಗ್ಗೆ ವಿವರಣೆಯನ್ನು ನಾವು ಆ ವಿಡಿಯೋದಲ್ಲಿ 15 November ವಿಡಿಯೋದಲ್ಲಿ ನಾವು ಕೊಟ್ಟಿದ್ದೇವೆ. ಪ್ಲೀಸ್ ಗೋ ಥ್ರೂ ದಟ್, ಇಟ್ ಇಸ್ ವೆರಿ ಇನ್ಫಾರ್ಮೇಟಿವ್. ಹಾಗೆಯೇ 36ನೇ ಪ್ರಶ್ನೆ, ಭಾರತದಲ್ಲಿ ಬೆಳೆಯುವ ಎರಡು ಪ್ರಮುಖ ಕಾಫಿ ಪ್ರಭೇದಗಳು ಯಾವ್ಯಾವುದು? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಅರೇಬಿಕಾ ಆ್ಯಂಡ್ ರೊಬಸ್ಟಾ. ಸೊ ಈ ಸಲದ ಮಳೆಯಿಂದಾಗಿ ಈ ಒಂದು ಕಾಫಿ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಹಾಗೂ ಸ್ಪೆಷಲಿ ಕರ್ನಾಟಕ ರಾಜ್ಯ ಕಾಫಿ ಪ್ರೊಡಕ್ಷನ್ಗೆ ತುಂಬನೇ ಹೆಸರುವಾಸಿ. ಸೊ ಇದರ ಪ್ರೊಡಕ್ಷನ್ ತುಂಬನೇ ಕಡಿಮೆ ಆಗಿದೆ ಅಂತ ಹೇಳುವಂಥ ವಿಷಯದ ಆಧಾರದಲ್ಲಿ ಈ ಪ್ರಶ್ನೆಯನ್ನು ನಾವು ರಚಿಸಿದ್ದೇವೆ. ಸೊ ಕರ್ನಾಟಕಸ್ ಕಾಂಟ್ರಿಬ್ಯೂಷನ್ ಇಸ್ 54%, ಕೇರಳ ಇಸ್ ನೆಕ್ಸ್ಟ್ ಆ್ಯಂಡ್ ತಮಿಳ್ನಾಡು ಇಸ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಕಾಫಿ ಪ್ರೊಡಕ್ಷನ್. ಯಾರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥ ಕರ್ತಾರ್ಪುರ್ ಸಾಹಿಬ್ ಕಾರಿಡೋರ್ ಅನ್ನು 2019 ಯಾತ್ರಾರ್ಥಿಗಳಿಗೆ ತೆರೆಯಲಾಯಿತು? ಸೊ ಯು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಗುರುನಾನಕ್ ದೇವ್. ಇದಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋ 16 November ಸಂಬಂಧಿಸಿದ ವಿಡಿಯೋವನ್ನು ದಯವಿಟ್ಟು ಪರಿಶೀಲಿಸಿ, ಆರ್ ಪ್ಲೀಸ್ ಗೋ ಥ್ರೂ ದ್ಯಾಟ್. ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಯಾವ ಗ್ರಾಮವನ್ನು ವಿಶ್ವದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಪೂಚಂಪಲ್ಲಿ. ಸೊ ಪೂಚಂಪಲ್ಲಿ ಅಂತ ಹೇಳಿದರೆ ಇಟ್ಸ್ ವೆರಿ ಫೇಮಸ್ ಫಾರ್ ಸಾರೀಸ್ ಆ್ಯಂಡ್ ಅದರ್ ಕ್ರಾಫ್ಟ್ ಓರಿಯೆಂಟೆಡ್ ಆರ್ಟಿಫ್ಯಾಕ್ಟ್ಸ್. ಸೊ ಇಟ್ ಈಸ್ ಬೇಸಿಕಲಿ ಅ ವಿಲೇಜ್ ಇನ್ ತೆಲಂಗಾಣ. ಹಾಗೂ ವಿಶ್ವ ಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಗೆ ಅನುಗುಣವಾಗಿ ಇದನ್ನು ಬೆಸ್ಟ್ ಅಂತ ಹೇಳುವಂಥ, ಬೆಸ್ಟ್ ಟೂರಿಸಂ ವಿಲೇಜಸ್ ಅಂತ ಹೇಳುವಂಥ ಒಂದು ಕ್ರೆಡಿಟ್ ಈ ಗ್ರಾಮಕ್ಕೆ ಸಿಕ್ಕಿದೆ. ಸೊ ಇದು ಹೈದರಾಬಾದಿಂದ 50 kilometers ಈಸ್ಟ್ಗೆ ಇರುವಂಥ ಒಂದು ಪುಟ್ಟ ಹಳ್ಳಿ. ಹಾಗೂ ಇಕ್ಕತ್ ಸ್ಟೈಲ್ನ ಈ ಒಂದು ಪೂಚಂಪಳ್ಳಿ ಸಾರೀಸ್ಗೆ ತುಂಬನೇ ಹೆಸರುವಾಸಿ. ಹಾಗೂ ಈ ವೆರೈಟಿ ಅಥವಾ ಈ ಪ್ರಾಡಕ್ಟ್ಗೆ GI ಟ್ಯಾಗ್ ಅನ್ನು 2024 ಅದನ್ನು ಸಿಕ್ಕಿದೆ. ಪೂಚಂಪಳ್ಳಿ ಇಕ್ಕಟ್ ಸಾರೀಸ್ ಆರ್ ವೆರಿ ಫೇಮಸ್. ಹಾಗೆಯೇ ಪೂಚಂಪಳ್ಳಿ ಅಂತ ಹೇಳಿದರೆ ಐತಿಹಾಸಿಕ ನಿಟ್ಟಿನಲ್ಲೂ ಕೂಡ ತುಂಬನೇ ಅದು ಖ್ಯಾತಿನ ಪಡೆದಂಥ ಒಂದು ಗ್ರಾಮ. ಆಚಾರ್ಯ ವಿನೋಬಾ ಭಾವೆ ಅವರು ಬುದಾನ್ ಮೂಮೆಂಟ್ ಅನ್ನು ಈ ಗ್ರಾಮದಿಂದಲೇ 18 April 1951 ಅಂದು ಲಾಂಚ್ ಮಾಡಿರುವಂಥದ್ದು. ಅಂಡರ್ ಹೂಸ್ ಚೇರ್ಮನ್ಶಿಪ್ ದ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಆನ್ ಇನ್ಶೂರೆನ್ಸ್ ಕಮಿಟಿ? ಸೊ ಯುವರ್ ದ ರೈಟ್ ಆನ್ಸರ್ ಇಸ್ GN ವಾಜಪೇಯಿ. ಹಿ ವಾಸ್ ಅ ಫಾರ್ಮರ್ ಚೇರ್ಮನ್ ಆಫ್ LIC ಆ್ಯಂಡ್ SEBI ಆಲ್ಸೋ. Including Puneet Kumar, how many have been awarded the Karnataka Ratna till date? So, Puneet Rajkumar ಸೇರಿದಂತೆ ಎಷ್ಟು ಮಂದಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯು ಲಭಿಸಿದೆ? ಸೊ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ 10 members. ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಯಾಕಂದರೆ ಇಟ್ ಈಸ್ ರಿಲೇಟೆಡ್ ಟು ಕರ್ನಾಟಕ ಎಫೆಸ್. ಸೊ ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ಶ್ರೇಷ್ಠ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದು. ಯಾವುದಂತ ಹೇಳಿದರೆ ಕರ್ನಾಟಕ ರತ್ನ ಪ್ರಶಸ್ತಿ. ಇದನ್ನು ಚೀಫ್ ಮಿನಿಸ್ಟರ್ ಬಸವರಾಜ್ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದಾರೆ 16 November ಅಂದು, ದ್ಯಾಟ್ ಇಟ್ ವಿಲ್ ಬಿ ಪಾಸ್ಥಿಮಸ್ಲಿ ಆನರ್ಡ್ ಟು ಪುನೀತ್ ರಾಜ್ಕುಮಾರ್. ಸೊ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ. ಹಾಗೆ ಇದು 1992 ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿತ್ತು. ಇಲ್ಲಿವರೆಗೆ 10 ಶ್ರೇಷ್ಠ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂದರೆ ಅದು ಕಂಟಿನ್ಯೂಸ್ ಆಗಿ ನೀಡಲಾಗುವುದಿಲ್ಲ, ಕೆಲವೆಲ್ಲ ವರ್ಷಗಳಲ್ಲಿ ಆಯಿತು. ಸೊ ಫಸ್ಟ್ ರೆಸಿಪಿಯಂಟ್ ಈಸ್ ಕುವೆಂಪು ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್. ಓಕೆ, ದೆನ್ ವಿ ಹ್ಯಾವ್ ಎಸ್ ನಿಜಲಿಂಗಪ್ಪ, CNR ರಾವ್, ದೇವಿ ಶೆಟ್ಟಿ,
ಭೀಮಸೇನ್ ಜೋಶಿ, ಶಿವಕುಮಾರ್ ಸ್ವಾಮಿ, ಜವರೇಗೌಡ ಅಂಡ್ ಆಲ್ಸೋ ವೀರೇಂದ್ರ ಹೆಗ್ಡೆ. ಸೊ ಇನ್ಕ್ಲೂಡಿಂಗ್ ಪುನೀತ್ ರಾಜ್ಕುಮಾರ್, ವಿ ಹ್ಯಾವ್ ಅ ಟೋಟಲ್ ನಂಬರ್ ಆಫ್ 10 ಗ್ರೇಟ್ ಪರ್ಸನಾಲಿಟೀಸ್ ಹೂ ಹ್ಯಾವ್ ಬೀನ್ ಅವಾರ್ಡೆಡ್ ದಿಸ್ ಕರ್ನಾಟಕ ರತ್ನ ಪ್ರಶಸ್ತಿ. ವಿಚ್ ಅಮಂಗ್ ದ ಫಾಲೋಯಿಂಗ್ ಅಸೋಸಿಯೇಷನ್ ಇಸ್ ರಿಲೇಟೆಡ್ ಟು ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇನ್ ಇಂಡಿಯಾ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಇಸ್ ಕ್ರೆಡಾಯ್. ಕ್ರೆಡಾಯ್ ಮೀನ್ಸ್ ಕಾನ್ಫರೆನ್ಸ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. Who has been appointed as a chairman of the empowered committee constituted by the central government for the promotion of all Indian languages? So here the right answer is option B, that is Chermo Krishna Shastri. Purvanchal Expressway of Uttar Pradesh is how many kilometers long? So here the right answer is option C, that is 341 kilometers long. So it is round figure is 341. Very accurate and 340.8 kilometer long. Basically, it is a 6-lane wide, which is expandable to 8-lane and access-controlled expressway in the state of Uttar Pradesh. Where is the 3-day Rashtra Raksha Samarpan Parva being held? So here the right answer is option C, that is in Jhansi. So more information can be obtained from the video dated 18th November 2021. What is the ranking of India in 2021 Trace Bribery Risk Matrix? Anta helvantaru. So here the right answer is option C, that is 82nd rank. Who has been appointed as a chairman of the ICC Men's Cricket Committee? So here the right answer is option A, that is Saurav Ganguly. He will replace the fellow Indian Anil Kumble. In which year Lord Dalhousie annexed Jhansi under the doctrine of lapse? So here the right answer is again option B, that is 1853. Dattu makkalige hakkilla. So history ge sambandhida ee prashne yak hakideve ant helibittu kuda nimge antara ansabodu. So the details are mentioned here, and for whom this information is new, you can please go through the video dated 19th November 2021. So why? Because commemorating the birth anniversary of Rani Lakshmibai on her 193rd Jayanti, Prime Minister Shri Narendra Modi has paid tributes to her. And based on this, we just framed a question on doctrine of lapse. Who among the following was not a contemporary of Guru Nanak? Another very interesting and a very beautifully designed question. So here the right answer is option D, that is Yeradane Devaraya. So here again, if you want more information related to this question, please go through this video of 19th November. I request all the students to specially go through this video dated 20 and 21 November, because Swachh Sarvekshan 2021 ge sambandha ee prashne hechagi clean city Swachh Sarvekshan 2021 ge sambandha clean city yavdu ant helidre ellaru indoor anta heli ಆಯ್ಕೆ ಮಾಡ್ತಾರೆ. ಇಂಡೋರ್ ಹೌದು, ಜನರಲ್ ಆಗಿ ಕೇಳಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಇಂಡೋರ್. ಬಟ್ ಸ್ಪೆಸಿಫಿಕ್ ಕ್ರೈಟೀರಿಯಾದಲ್ಲಿ ಕೇಳಿದ್ರೆ, ಈಗ ಕ್ಲೀನೆಸ್ಟ್ ಮೀಡಿಯಂ ಸೈಜ್ ಸಿಟಿ ಯಾವುದು ಅಂತ ಹೇಳಿ ಕೇಳಿದ್ರೆ ಆಗ ಇಂಡೋರ್ ಬರಲ್ಲ ಅಲ್ಲಿ. ದ ರೈಟ್ ಆನ್ಸರ್ ವಿಲ್ ಬಿ ನೋಯ್ಡಾ. ಸೊ ಇದಕ್ಕೆ ಇದು ಮಾಡಿರುವಂತ ಅಥವಾ ಡೀಟೇಲ್ ಆಗಿರುವಂತಹ ವಿಡಿಯೋ ನಮ್ಮ 20 ಮತ್ತು 21st ನವೆಂಬರ್ಗೆ ಸಂಬಂಧಿಸಿದ ವಿಡಿಯೋದಲ್ಲಿದೆ. ಐ ರಿಕ್ವೆಸ್ಟ್ ಆಲ್ ಆರ್ ಆಸ್ಪಿರೆಂಟ್ಸ್ ಅಂಡ್ ಡಿಯರ್ ಸ್ಟೂಡೆಂಟ್ಸ್ ಟು ಪ್ಲೀಸ್ ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ. There are many, many criterias, and you ought to know about this, especially when you are preparing for the competitive examinations. It is very, very beautifully put in. Kindly go through those videos. And also there is a mention of something called as Maharashtra's Vita. So Vita anta helvanta nagarada hesare kelirlikilla. So Vita yavadakke prasiddhi, yav category alli bandide anta helibittanu kuda adralli naavu explain maadidevi. Hagene, where was Food Corporation of India's first state of art laboratory inaugurated? And here the right answer is option D, that is Gurugram. So friends, idu ishtu namma 50 questions gala ondu vishesha sarani. ಇದೇನಿಲ್ಲ, ಪ್ರತಿ ದಿವಸ ಈ ಒಂದು ವಿಷಯಗಳ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಯಾವ ದಿನಾಂಕಗಳ ಮೇಲೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಆ ಡೇಟ್ ಅನ್ನು ನಾವು ರೈಟ್ ಸ್ಲೈಡ್ನ ರೈಟ್ ಬದಿಯಲ್ಲಿ ಹಾಕಿದ್ದೇವೆ. ಸೊ ಹೆಚ್ಚುವರಿ ಇನ್ಫಾರ್ಮೇಷನ್ಗೆ ಪ್ಲೀಸ್ ಗೋ ಥ್ರೂ ದೋಸ್ ಡೈಲಿ ವಿಡಿಯೋಸ್ ಆಲ್ಸೋ. ಅಂಡ್ ಹೋಪ್ ಸೊ ಯು ಲೈಕ್ ದಿಸ್ ಕ್ವೆಶನ್. ಅಂಡ್ ಐ ಮೆನ್ಷನ್ ಯು ದಟ್ ದಿಸ್ ಈಸ್ ಓನ್ಲಿ ದ ಪಾರ್ಟ್ ಫಸ್ಟ್ ಆಫ್ ದ ನವೆಂಬರ್ ಮಂತ್ಲಿ ರೀಕ್ಯಾಪ್. ಪಾರ್ಟ್ ಸೆಕೆಂಡ್ ಅಂಡ್ ಪಾರ್ಟ್ ಥರ್ಡ್ ವಿಲ್ ಬಿ ರಿಲೀಸ್ ಶಾರ್ಟ್ಲಿ. ಅಂಡ್ ಹೋಪ್ ಸೊ ಯು ಲೈಕ್ ದ ಕ್ವೆಶನ್ಸ್. ಇಫ್ ಯು ಲೈಕ್ ಅವರ್ ಚಾನಲ್, ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಇಟ್, ಅಂಡ್ ಆಲ್ಸೋ
I mean, you know, you can also say your comments about your review about the channel, like how ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಚಾನೆಲ್ ನ ಕಂಟೆಂಟ್ ಹೇಗೆ ಅನಿಸ್ತಾ ಇದೆ, ಇದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಯನ್ನು ನೀವು ವ್ಯಕ್ತಪಡಿಸ್ಕೊಬಹುದು. ಇಷ್ಟು ಹೇಳ್ತಾ ಇಟ್ ಇಸ್ ಟೈಮ್ ಟು ಎಂಡ್ ಆರ್ ಕ್ಲಾಸ್. ಸ್ಟೇ ಸೇಫ್ ಅಂಡ್ ಹ್ಯಾವ್ ಅ ನೈಸ್ ಡೇ.